ಈಗ ಯಾವ್ದಾರು ಒಂದ್ ಜ್ಯೂಸು ಮಜ್ಜಿಗೆ ನೀರು ಎಷ್ಟು ನೀರು ಕುಡಿದ್ರು ಬಾಯಿ ಹೋಗೋದೇ ಇಲ್ಲ ಸೊ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ಈ ಜ್ಯೂಸ್ ನ ಮಾಡ್ತಾ ಇದ್ದೀನಿ ಇವತ್ತು ಅದು ಕಳ್ದೋಯ್ತು ಅದ್ರ ಜೊತೆಗೆ ನಂದೊಂದು ಒಂದು ಏಟಿ ಗ್ರಾಮ್ ಗೋಲ್ಡ್ ಕಳ್ದೋಯ್ತು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇತ್ತು ಆ ಕಡೆ ಈ ಕಡೆ ಎರಡೂ ಸೈಡು ಅವಳ ಸೆಂಟ್ರಲ್ಲಿ ತರ ಸಿಂಗಲ್ ಚಿನ್ನದ್ದೇನೆ ಗುಂಡು ಮಧ್ಯದಲ್ಲಿ ತರ ತರ ಚೆನ್ನಾಗಿದೆ ನಮಸ್ಕಾರ ಫ್ರೆಂಡ್ಸ್ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಇವತ್ತು ಗುರುವಾರ ಮತ್ತೆ ಅಮವಾಸೆ ಇದೆ ಗ್ರಹಣನೂ ಇದೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಪೂಜೆ ಎಲ್ಲ ಲೇಟ್ ಆಯ್ತು ಇವಾಗಷ್ಟೇ ಪೂಜೆ ಮುಗಿತು ಆ ಪೂಜೆ ಎಲ್ಲ ಮುಗಿಸಿ ನೀವು ನೋಡ್ಬೋದು ಈಗಷ್ಟೇ ಪೂಜೆ ಎಲ್ಲ ಮಾಡಿ ಮುಗ್ದಿದೆ ಹೊರಗಡೆ ತುಂಬಾ ಬಿಸಿಲಿದೆ ಮತ್ತೆ ತುಂಬಾ ಶೆಕೆನೂ ಆಗ್ತಾ ಇದೆ ಸೊ ಅದಕ್ಕೋಸ್ಕರ ನಾನು ಅಂತ ಮಕ್ಕಳೆಲ್ಲಾ ಕೇರೆ ಮಾಡ್ತಾ ಇದಾರೆ ಆಚೆ ಬಿಟ್ಟಿಲ್ಲ ತುಂಬಾ ಬಿಸ್ಲಿದೆ ಸೊ ಹಾಗಾಗಿ ಕೇರೆ ಮಾಡಿ ಅಂತ ಕೂರಿಸಿದೀನಿ ಆಡ್ತಾ ಇದ್ದಾರೆ ತೋರಿಸ್ತೀನಿ ಆ ಜ್ಯೂಸ್ ಮಾಡೋಣ ಅಂತ ಇದ್ದೀನಿ ಸೊ ಏನ್ ಜ್ಯೂಸ್ ಅಪ್ಪ ಅಂದ್ರೆ ತೋರಿಸ್ತೀನಿ ನಿಮಗೆ ಇವತ್ತು ಗ್ರಹಣನೂ ಇದೆ ಗುರುವಾರ ಮತ್ತೆ ಇರೋದ್ರಿಂದ ಸೊ ಇವಾಗ ಪೂಜೆ ಎಲ್ಲ ಪೂಜೆ ಈಗ ಗ್ರಹಣ ಎಲ್ಲ ಮುಗೀತು ಮುಗಿದ್ಮೇಲೆ ತುಳಸಿ ಗಿಡ ಫಸ್ಟ್ ತುಳಸಿ ಗಿಡಕ್ಕೆ ಪೂಜೆ ಮಾಡೋಣ ಅಂತ ಎಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿದೀನಿ ಆಕ್ಚುಲಿ ನಾನು ತುಳಸಿ ಗಿಡನ ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ಮನೆ ಮುಂದೆ ಇಟ್ರೆ ಅಲ್ಲಿ ಮನೆ ಮುಂದೆ ಸ್ವಲ್ಪ ಬಿಸಿಲು ಬೀಳಲ್ಲ ನಮ್ದು ನಮ್ದು ಸೊ ನಾರ್ತ್ ಫೇಸಿಂಗ್ ಆಗಿರೋದ್ರಿಂದ ಸೊ ಬಾಲ್ಕನಿನಲ್ಲಿ ಚೆನ್ನಾಗಿ ಬಿಸಿಲು ಬೀಳುತ್ತೆ ಗಿಡ ಚೆನ್ನಾಗಿ ಬಂದಿದೆ ಸೊ ನಾನು ಹೇಳಿದ ಇದು ಆ ಕೆಲವರಿಗೆ ಗೊತ್ತಿರುತ್ತೆ ಇದು ಮಂಗ್ಳೂರು ಸೈಡ್ ಅಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಆ ಸೈಡ್ ಅಲ್ಲೆಲ್ಲ ತುಂಬಾ ಯೂಸ್ ಮಾಡ್ತಾರೆ ಸೊ ಇದು ಬಂದು ಪುನರ್ ಪುಳಿ ಅಂತ ಜ್ಯೂಸ್ ಹೆಸರು ಇದು ನನ್ನ ಫ್ರೆಂಡ್ ಒಬ್ರು ವಿದ್ಯಾ ಅಂತ ಇದಾರೆ ಅವರು ಕಾಸರ್ಗೋಡೋರು ನನ್ನ ನೈಬರ್ ಹೌದು ಸೊ ಅವ್ರ ಹತ್ರ ನಾನು ಇದನ್ನ ಹೇಳಿ ತರಿಸಿದ್ದೆ ಒಂದು ಟೂ ತ್ರೀ ಟೈಮ್ಸು ಇದನ್ನ ಯೂಸ್ ಮಾಡಿದ್ದೀನಿ ಮತ್ತೆ ನಾನು ಇದನ್ನ ಧರ್ಮಸ್ಥಳದಲ್ಲಿ ಕುಡ್ದು ಕುಡ್ದಿದ್ದೆ ತುಂಬಾ ಇಷ್ಟ ಆಗಿತ್ತು ಸೊ ಅದಕ್ಕೋಸ್ಕರ ಅವ್ರಿಗೆ ಕೇಳ್ತಾ ಇದ್ದೆ ಅವರು ಲಾಸ್ಟ್ ಟೈಮ್ ಊರಿಗೆ ಹೋದಾಗ ನನಗೆ ಇದನ್ನ ತಂದು ಕೊಟ್ರು ಸೊ ಮಕ್ಕಳು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾ ಇದಾರೆ ಸಾರಿ ಇದನ್ನ ತಗೊಂಬಂದು ಕೊಟ್ಟರು ಈಗ ಸಮ್ಮರ್ ಇರೋದ್ರಿಂದ ಇದು ಯೂಸ್ ಆಗ್ತಾ ಇದೆ ಮಕ್ಕಳಿಗೆ ಮಾಡಿಕೊಡೋಣ ಇವತ್ತು ಅಂತ ಅನ್ಕೊಂಡಿದ್ದೀನಿ ಅವ್ರಿಗೆ ಯಾವತ್ತು ಕೊಟ್ಟಿಲ್ಲ ಇದು ಇದು ಒಂದು ಟೂ ತ್ರೀ ಟೈಮ್ಸು ನಾನು ನನ್ನ ಹಸ್ಬೆಂಡ್ ಇಬ್ರು ಕುಡಿದ್ವಿ ಸೊ ಮಕ್ಳು ಕುಡಿದಿಲ್ಲ ನೋಡೋಣ ಇವಾಗ ನಾಲ್ಕು ಜನ ಇದಾರಲ್ಲ ಸೊ ಎಲ್ಲರಿಗೂ ಮಾಡ್ಕೊಡ್ತೀನಿ ಹೇಗಿದೆ ಅಂತ ಕೇಳ್ತೀನಿ ಸ್ವಲ್ಪ ಹುಳಿ ಅಂಶ ಇರುತ್ತೆ ಮತ್ತೆ ನೀರು ಮತ್ತೆ ಹರ್ಷಾ ನೀರು ಮತ್ತೆ ಸಕ್ಕರೆನ ಫಸ್ಟು ಮಿಕ್ಸ್ ಮಾಡಿಟ್ಬಿಟ್ಟು ಒಂದೇ ಒಂದು ಸ್ವಲ್ಪ ಇದು ಹಾಫ್ ಸ್ಪೂನ್ ಹಾಕಿದ್ರೆ ಸಾಕು ಒಂದು ಲೋಟಕ್ಕೆ ನಾನಿವತ್ತು ಪೂಜೆ ಇರೋದ್ರಿಂದ ಸ್ಯಾರಿ ಹಾಕ್ಕೊಂಡಿದ್ದೀನಿ ಸೊ ಇದು ಕಾಟನ್ ಸ್ಯಾರಿ ಸಿಂಪಲ್ ಸ್ಯಾರಿ ಮನೆಯಲ್ಲೇ ಪೂಜೆ ಮಾಡ್ತಾಯಿದ್ದೀನಿ ಅಂತ ಸ್ಯಾರಿ ಹಾಕ್ಕೊಂಡು ಸಾಮಾನ್ಯವಾಗಿ ನಾನು ಪೂಜೆ ಮಾಡುವಾಗ ಸ್ಯಾರಿ ಹಾಕೊಂಡು ಮಾಡ್ತೀನಿ ಅದರಲ್ಲೂ ಗುರುವಾರ ರಾಯರದೆಲ್ಲ ವಾರ ಇರುವಾಗ ನಾನು ತುಂಬ ಸ್ವಲ್ಪ ಸ್ಯಾರಿ ಎಲ್ಲ ಹಾಕೊಂಡು ಪೂಜೆ ಮಾಡ್ತೀನಿ ಬುಕ್ ಬರಿಬೇಕು ರಾಯರದು ಬುಕ್ ಬರದ್ರೆ ಮುಗೀತು ಪೂಜೆ ಕೆಲಸ ಎಲ್ಲ ಆಮೇಲೆ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಡ್ತೀನಿ ಸೊ ಮಧ್ಯಾಹ್ನ ಲಂಚಿಗೆ ಪ್ರಿಪೇರ್ ಮಾಡಬೇಕು ಬೇಳೆ ಸಾರು ಅನ್ನ ಮಾಡ್ತಾ ಇದ್ದೀನಿ ಇವತ್ತು ಮಕ್ಕಳಿಗೆಲ್ಲ ನಾನು ಇವತ್ತು ರೈಸ್ ಐಟಮ್ ಏನೂ ತಿನ್ನೋದಿಲ್ಲ ಸೊ ಅದಕ್ಕೋಸ್ಕರ ನನಗೆ ಬೆಳಿಗ್ಗೆ ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ ಅದೇ ಇದೆ ಸೊ ನಾನು ಮಧ್ಯಾಹ್ನ ಅದೇ ತಿನ್ಕೋತೀನಿ ಮಕ್ಳಿಗೆ ಮಾತ್ರ ಬೇಳೆ ಸಾರು ಅನ್ನ ಮಾಡೋಣ ಅಂತ ಕೂಗ್ಸೋಕ್ಕೆಲ್ಲ ಇಟ್ಟಿದ್ದೀನಿ ಮಾಡಬೇಕು ಸೊ ಲಾಸ್ಟ್ ಟೈಮು ನಾನು ಪೂಜಾ ನಮ್ಮನೇದು ಚಾಮುಂಡೇಶ್ವರಿ ಅಮ್ಮನವ್ರದ್ದು ಒಂದು ಪೂಜೆದು ಲಾಗ್ನ ಹಾಕ್ದಾಗ ಸೊ ಎಷ್ಟೊಂದು ಜನ ಕೇಳಿದ್ರಿ ಅದರಲ್ಲಿ ಹಾಕೊಂಡಿರೋದು ಅವಳದ್ದು ಚಿನ್ನದ ಮತ್ತೆ ಚೆನ್ನಾಗಿದೆ ತೋರಿಸಿ ಅಂತ ಹೇಳಿದ್ರಿ ಸೊ ಅದಕ್ಕೋಸ್ಕರ ಇವತ್ತು ಅದನ್ನ ತೋರಿಸ್ತೀನಿ ಎಸ್ ಅದು ಚಿನ್ನದ್ದೇನೆ ಒಂದ್ ಸೆಟ್ಟು ಸರ ಮತ್ತೆ ಇಯರಿಂಗು ಒಂದ್ ಜೊತೆ ಬ್ಯಾಂಗಲ್ ಇದೆ ಸೊ ಅದನ್ನ ಹೇಗಿದೆ ಏನು ಅಂತ ತೋರಿಸ್ತೀನಿ ಸೊ ನಾನು ಯಾವಾಗ್ಲೂ ಬುಕ್ ಬರೆಯುವಾಗ ರಾಯರ್ದು ಶ್ಲೋಕ ಹೇಳ್ಕೊಂಡೇ ಬರೆಯೋದು ಅಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಗುರು ರಾಘವೇಂದ್ರಾಯ ನಮಃ ಓಂ ಗುರು ರಾಘವೇಂದ್ರಾಯ ನಮಃ ಇಡೀ ಬುಕ್ನ ಬರೆಯುವಾಗ್ಲೂ ಅಷ್ಟೇನೆ ಸೊ ನಾನು ಈ ಹೇಳ್ಕೊಂಡು ರಾಯರ್ದು ಹೇಳ್ಕೊಂಡೇ ಬರೀತಾ ಇರ್ತೀನಿ ದಿನಕ್ಕೆ ಒಂದು ಪೇಜು ಇಲ್ಲ ಟೈಮ್ ಇದ್ರೆ ಎರಡು ಪೇಜ್ ಬರೀತೀನಿ ಇಲ್ಲ ಅಂದರೆ ಡೈಲಿ ಒನ್ ಪೇಜು ಗುರುವಾರ ಅಂತೂ ಮಿಸ್ ಇಲ್ಲ ಒಂದೊಂದು ದಿವ್ಸ ಮಿಸ್ ಆಗ್ಬೋದು ಗುರುವಾರ ಮಾತ್ರ ಮಿಸ್ ಮಾಡಲ್ಲ ಬುಕ್ನ ಬರಿತೀನಿ ರಾಯರ್ದು ಶ್ಲೋಕ ಹೇಳ್ಕೊಂಡು ಜ್ಯೂಸ್ ಮಾಡೋದು ಹೇಗೆ ಅಂದ್ರೆ ಸಕ್ಕರೆ ನೀರನ್ನ ತಗೊಂಡಿದೀನಿ ನಮ್ಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಹಾಕೊಂಡು ಆಮೇಲೆ ಇದನ್ನ ಪುನರ್ ಪುಳಿದು ಇದು ಹಾಕ್ತಾ ಇದೀನಿ ನೋಡಿ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ ಒಂಥರ ಸಿರಪ್ ತರ ಇದೆ ತುಂಬಾ ಚೆನ್ನಾಗಿರುತ್ತೆ ಅದು ಹಾಗೆ ತಿಂದ್ರೆ ಹುಳಿ ಮತ್ತೆ ಒಂಚೂರು ಸ್ವೀಟು ಆ ಥರ ಇದೆ ಸಕ್ಕರೆ ಸ್ವಲ್ಪ ಕಮ್ಮಿ ಹಾಕಿದ್ರು ಸಾಕು ಅದರಲ್ಲೇ ಸ್ವೀಟ್ ಇರುತ್ತೆ ಸೊ ಇದು ತುಂಬಾ ಅಂದ್ರೆ ತುಂಬ ಕಲರ್ ನೋಡಿದ್ರೇನೆ ಒಂಥರ ಖುಷಿ ಅಷ್ಟು ಚೆನ್ನಾಗಿದೆ ಅದು ಆ ಟೇಸ್ಟು ಅಷ್ಟೇ ತುಂಬಾ ಇಷ್ಟ ಆಗುತ್ತೆ ಸೊ ಹುಳಿ ಮತ್ತೆ ಸ್ವೀಟು ಎರಡು ಮಿಕ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಕಲರ್ ನೋಡಿದ ತಕ್ಷಣನೇ ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ಅದಕ್ಕೆ ಜ್ಯೂಸ್ ಮಾಡ್ತಾ ಇದ್ದೀನಿ ಕೊಡೋಣ ಅಂತ ಕೊಟ್ಬಿಟ್ಟು ಕೇಳ್ತೀನಿ ಹೇಗಿದೆ ಅಂತ ಹೇಳ್ತಾರೆ ಸೊ ಈಗಂತೂ ಬೇಸಿಗೆ ಇರೋದ್ರಿಂದ ಯಾವ್ದಾದ್ರು ಒಂದು ಜ್ಯೂಸು ಮಜ್ಜಿಗೆ ನೀರು ಎಷ್ಟು ನೀರು ಬಾಯಿ ಬಾಯಾರಕ್ಕೆ ಹೋಗೋದೇ ಇಲ್ಲ ಸೊ ಕುಡಿಬೇಕು ಅಂತ ಅನಿಸ್ತಾ ಇರುತ್ತೆ ಅದಕ್ಕೆ ನಾನು ಈ ಜ್ಯೂಸ್ನ ಮಾಡ್ತಾ ಇದ್ದೀನಿ ಇವತ್ತು ಸೊ ಇನ್ನೊಂದೇನಪ್ಪ ಕಾಮಿಡಿ ಅಂದ್ರೆ ಮಕ್ಕಳಿಗೆಲ್ಲ ಜ್ಯೂಸ್ ಕೊಟ್ಟು ಏ ವಿಡಿಯೋ ತಗೋತೀನಿ ಹೇಗಿದೆ ಅಂತ ಹೇಳ್ರೋ ಜ್ಯೂಸ್ ಕುಡಿದ್ಬಿಟ್ಟು ಹೇಳ್ರೋ ಚೆನ್ನಾಗಿದ್ಯಾ ಇಲ್ವಾ ಅಂತ ಹೇಳಿ ಅಂತ ಹೇಳಿದ್ದೆ ಸೊ ಅವರೆಲ್ಲ ಜ್ಯೂಸ್ ಕುಡ್ದು ಎಲ್ಲಾರು ಚೆನ್ನಾಗಿದೆ ದೊಡ್ಡಮ್ಮ ಇಷ್ಟ ಆಯ್ತು ಅಂತ ಎಲ್ಲಾ ಹೇಳಿದ್ದಾರೆ ಬಟ್ ನಾನು ಮೈಕೇ ಆನ್ ಮಾಡಿಲ್ಲ ಸೊ ಹಾಗೆ ಅವ್ರನ್ನ ಮಾತಾಡಿಸ್ತಾ ಇದ್ದೀನಿ ಆ ಲಾಸ್ಟ್ ಅಲ್ಲಿ ಎಡಿಟಿಂಗ್ ಮಾಡುವಾಗ ನೋಡಿದ್ರೆ ವಾಯ್ಸೇ ಬರ್ತಾ ಇರಲಿಲ್ಲ ಸೊ ನನಗೇನೆ ನಗು ಬರ್ತಾ ಇತ್ತು ಸೊ ಈ ತರ ಎಷ್ಟೊಂದು ಮಿಸ್ಟೇಕ್ಸ್ ಮಾಡ್ತಾ ಇರ್ತೀವಲ್ವಾ ಅಂತ ಸೊ ಮತ್ತೆ ಇನ್ನೇನ್ ಮಾಡೋದು ನಾನೇ ಹಾಗೇನೆ ಬ್ಯಾಕ್ ವಾಯ್ಸ್ ಕೊಟ್ಟಿದೀನಿ ಸೊ ಜಸ್ಟ್ ಊಟ ಎಲ್ಲ ಮುಗೀತು ಇವಾಗ ಊಟ ಮುಗಿಸಿ ನನ್ನ ಹತ್ರ ನೀವೆಲ್ಲ ಕೇಳ್ತಾ ಇದ್ದೀರಲ್ಲ ಅವಳದ್ದು ಸೆಟ್ಟು ತೋರ್ಸೋಣ ಅಂತ ಈಗಷ್ಟೇ ರೂಮಿಗೆ ಬಂದೆ ಈ ತರ ಇದೆ ನನ್ನ ಇಯರಿಂಗು ಇದು ಫಸ್ಟ್ ಒಂದು ಬಂದು ಇಯರಿಂಗು ಸುತ್ತ ಇಲ್ಲಿ ಅವಳ ಬಂದಿದೆ ಸೆಂಟ್ರಲ್ ಒಂದು ಮುತ್ತು ಕೊಟ್ಟಿದ್ದಾರೆ ಸಿಂಪಲ್ ಆಗಿ ಇಲ್ಲೂ ಅಷ್ಟೇ ಕೆಳಗಡೆ ಒಂದು ಮುತ್ತು ಈ ಕಡೆ ಈ ಕಡೆ ಅವಳ ಬಂದಿದೆ ಸೊ ಸಿಂಪಲ್ ಆಗಿ ತುಂಬಾ ಚೆನ್ನಾಗಿದೆ ಸ್ಯಾರಿಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಈ ತರ ಇದೆ ಈ ತರ ಇದೆ ಇಯರಿಂಗು ಸಿಕ್ಸ್ ಟು ಸೆವೆನ್ ಗ್ರಾಮ್ ಇರ್ಬೋದು ಐ ಥಿಂಕ್ ನನಗೆ ತುಂಬಾ ದಿನ ಆಯಿತು ಇದನ್ನೇ ನಾನು ವೆಯ್ಟ್ ಎಲ್ಲ ಚೆಕ್ ಮಾಡಿಸಿಲ್ಲ ಸೊ ಇದು ಇದು ಯಾಕೆ ಚೆಕ್ ಮಾಡಿಲ್ಲ ಅಂದ್ರೆ ಇದು ತುಂಬ ಹಳೇದಿದು ಓಲ್ಡ್ ಡಿಸೈನು ಮತ್ತೆ ನನ್ನ ಮಗ ದಿಶಾಂತ್ ಪ್ರೆಗ್ನೆಂಟ್ ಇರುವಾಗ ತೊಗೊಂಡಿದ್ದು ಅನಿಸುತ್ತೆ ಸೊ ಹಾಗಾಗಿ ಇದು ತುಂಬ ಓಲ್ಡು ಅಪ್ಪ ಎಷ್ಟು ಶಕೆ ಆಗ್ತಾ ಇದೆ ನೆಕ್ಸ್ಟ್ ಬಂದು ಸೊ ನೆಕ್ಸ್ಟ್ ಬಂದು ಬ್ಯಾಂಗಲ್ಲು ಇದು ಈ ಥರ ಇದೆ ಬ್ಯಾಂಗಲ್ಲು ಸೆಂಟ್ರಲ್ಲಿ ಡಿಸೈನ್ ಬಂದಿದೆ ಫ್ಲವರ್ ಡಿಸೈನು ಆಮೇಲೆ ಇಲ್ಲಿ ಒಂದೊಂದು ಅವಳ ಕೊಟ್ಟಿದ್ದಾರೆ ಸಿಂಗಲ್ಲು ಇದರಲ್ಲಿ ಸೊ ಈ ಥರ ಕೊಡಿಸಿದ್ದೀನಿ ಇದು ಆ್ಯಕ್ಚುಲಿ ನಾನು ಹೇಳೇ ಮಾಡಿಸಿದ್ದು ಸೆಟ್ಟಾಗಲಿ ಒಂದು ಸೆಟ್ ಇದ್ರೆ ಚೆನ್ನಾಗಿರುತ್ತೆ ಸ್ಯಾರಿಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈ ಥರ ಮಾಡಿಸಿದ್ದೀನಿ ಇದು ಟ್ವೆಂಟಿ ಫೈವ್ ಗ್ರಾಮ್ ಇದೆ ಒನ್ ಒಂದು ಟ್ವೆಲ್ ಟೆಲ್ ಟ್ವೆಲ್ ಗ್ರಾಮ್ ಅಂತ ಅನ್ಸುತ್ತೆ ಸೊ ಟೋಟಲ್ ಟ್ವೆಂಟಿ ಫೈವ್ ಗ್ರಾಮ್ ಇದೆ ಸೊ ಈ ಥರ ಇದೆ ಇದು ನೀವು ನೋಡ್ಬೋದು ತುಂಬ ಚೆನ್ನಾಗಿರತ್ತೆ ಸೆಂಟ್ರಲ್ಲಿ ಗಾಜಿನ ಬಳೆ ಬೇಕಾದರೂ ಹಾಕೋಬೋದು ಇಲ್ಲಾಂದರೆ ಹಾಗೆ ಇದೆ ಬೇಕಾದರೂ ಹಾಕೋಬಹುದು ಸ್ಯಾರಿಗೆ ಸಿಲ್ವರ್ ಕಮೀಸಿಗೂ ಹಾಕೋಬಹುದು ನಾನು ಜಾಸ್ತಿ ಸಾರಿಗೆಲ್ಲ ಇದನ್ನ ಹಾಕೋತೀನಿ ನಾನು ಹಬ್ಬ ಇದು ಫಂಕ್ಷನ್ ನಮ್ಮ ಪೂಜಾದು ಫಂಕ್ಷನ್ ಇತ್ತಲ್ಲ ಲಾಗು ಅದರಲ್ಲಿ ಇದನ್ನ ಹಾಕೊಂಡಿದ್ದೆ ಸೊ ಇದೇ ಬ್ಯಾಂಗಲ್ಲು ಸೊ ನೆಕ್ಸ್ಟ್ ನೆಕ್ಸ್ಟ್ ಬಂದು ಸರ ಸರ ತೋರ್ಸೋದಕ್ಕಿಂತ ಮುಂಚೆ ಈ ಇದಕ್ಕೆ ರಿಂಗು ಮಾಡಿಸಿದ್ದೆ ಫಿಂಗರ್ ರಿಂಗು ಆಕ್ಚುಲಿ ಫಿಂಗರ್ ರಿಂಗು ನಂದು ಕಳೆದೋಯ್ತು ಅದು ಒಂದೇ ಒಂದು ಓವೆಲ್ ಶೇಪಲ್ಲಿ ಇದು ಇದು ಅವಳದ್ದು ಒಂದು ಮಾಡಿಸಿದ್ದೆ ಸೇಮ್ ಇದಕ್ಕೆ ಸೆಟ್ ಆಗಲಿ ಅಂತ ಆ ಸೊ ಅದು ಕಳೆದೋಯ್ತು ಅದ್ರ ಜೊತೆಗೆ ನಂದು ಒಂದು ಏಟಿ ಗ್ರಾಮ ಗೋಲ್ಡು ಕಳೆದೋಯ್ತು ನನ್ನ ತಮ್ಮಂದು ಎಂಗೇಜ್ಮೆಂಟ್ ಇತ್ತು ಬೆಂಗಳೂರಲ್ಲಿ ನಾವು ಎಲ್ಲರೂ ಹೋಗಿದ್ವಿ ಸೊ ಹೋಗಿದ್ದಾಗ ನಾನು ಬ್ಯಾಗ್ ಬ್ಯಾಗಲ್ಲಿ ಒಂದು ಶಾರ್ಟ್ ನೆಕ್ಲೆಸ್ ಮತ್ತೆ ಬ್ಯಾಂಗಲ್ಲು ಎರಡು ನನ್ನ ನನ್ ಸರ ಮತ್ತೆ ನನ್ನ ಹತ್ರ ಇನ್ನೊಂದು ಪಿಕಾಕ್ ಒಂದು ಪೆಂಡೆಂಟ್ ಇತ್ತು ಅದು ಎಲ್ಲದನ್ನು ಒಂದು ಬಾಕ್ಸ್ ಮಾಡಿ ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಹೋಗಿದ್ದೆ ಸೊ ರೆಡಿ ಆಗೋಣ ಅಂತ ಹೋಗ್ ನೋಡಿದ್ರೆ ಬಾಕ್ಸ್ ಸಮೇತನೇ ಎತ್ಕೊಂಡು ಹೋಗಿದ್ರು ಆ ಸೊ ಅದೊಂಥರ ಸ್ಯಾಡ್ ಡೇ ಅಂತಾನೆ ಹೇಳ್ಬೋದು ನಿಜವಾಗ್ಲೂ ನೋಡಿ ಎಷ್ಟು ಶಾಕ್ ಆಯ್ತು ಅದಷ್ಟು ಹತ್ತಿದಿನಿ ಅಹ್ ತುಂಬಾ ಬೇಜಾರಾಯ್ತು ಮೇನ್ಲಿ ಬೇಜಾರಾಗಿದ್ದು ನನ್ಗೆ ನಮ್ಮಅಪ್ಪ ಕುಡ್ಸಿದ್ದು ಬ್ಯಾಂಗಲ್ ಇತ್ತು ಅದರಲ್ಲಿ ಅವ್ರ ನೆನ್ಪಿಗೋಸ್ಕರ ಅಂತ ನಾನು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅದು ಮದ್ವೆನಲ್ಲಿ ತಗೊಂಡಿದ್ದು ನನ್ಗೆ ಈ ನಡುವೆ ಅದು ಟೈಟ್ ಆಗ್ತಾ ಇತ್ತು ಬ್ಯಾಂಗಲ್ ಸೊ ಮದ್ವೆನಲ್ಲಿ ನಾನು ಸಿಕ್ಕಾಬಿಟ್ಟೆ ಸಣ್ಣ ಇದೆ ಸೊ ಅವಾಗ ತಗೊಂಡಿದ್ದು ಆ ಈಗ ಸ್ವಲ್ಪ ಟೈಟ್ ಆಗ್ತಾ ಇತ್ತು ಆದ್ರೂ ಅವ್ರ ನೆನ್ಪಿಗೋಸ್ಕರ ಅಂತ ನಾನು ಆ ಬ್ಯಾಂಗಲ್ ನ ಹಾಗೆ ಇಟ್ಕೊಂಡಿದ್ದೆ ಆ ಬ್ಯಾಂಗಲ್ ನ ಹಾಕೊಳ್ಳೋಣ ಅಂತಾನೆ ತಗೊಂಡೋಗಿದ್ದೆ ಆ ಬ್ಯಾಂಗಲ್ ಹೋಯ್ತು ಅದಕ್ಕೋಸ್ಕರ ನಂಗೆ ಬಹಳ ಬೇಜಾರು ಆ ಸೊ ಮದ್ವೆ ಫಂಕ್ಷನ್ ಎಲ್ಲರಿಗೂ ಖುಷಿ ಇದ್ರೆ ನಾನಂತೂ ಅಳ್ತಾನೆ ಇದ್ದೆ ಸೊ ಯಾಕೆ ಎತ್ಕೊಂಡ್ರು ಯಾರು ಎತ್ಕೊಂಡ್ರು ಅಂತ ಇಲ್ಲಿ ತನಕ ಗೊತ್ತಾಗ್ಲಿಲ್ಲ ಆ ಥರ ಎಲ್ಲ ಮಾಡ್ಬಾರ್ದು ಅದನ್ನೇನು ಹಾಕೊಂಡೇನು ಸಾವಿರಾರು ವರ್ಷ ಏನು ಬದುಕಿರಲ್ಲ ಅವರುನು ಸೊ ಬೇರೆಯವ್ರದ ಎತ್ಕೊಳ್ಳೋದ್ರಲ್ಲಿ ಅದೇನು ಖುಷಿ ಇರುತ್ತೋ ಗೊತ್ತಿಲ್ಲ ಸೊ ಇಲ್ಲಿ ತನಕನೂ ಗೊತ್ತಾಗ್ಲಿಲ್ಲ ಯಾರು ತಗೊಂಡ್ರು ಏನು ಅಂತ ಅದೊಂದು ಬೇಜಾರು ಆ ನಮ್ಮ ಆಂಟಿನೂ ಪಾಪ ಬೇಜಾರು ಮಾಡ್ಕೊಂಡ್ರು ನಮ್ಮನೆ ಫಂಕ್ಷನ್ಗೆ ಬಂದು ನಿನಗೆ ಹಿಂಗಾಗೈತ ಆಯ್ತು ಅಂತ ನನ್ನ ಹಸ್ಬೆಂಡ್ ಬಂದು ನನಗೆ ಬೈದರು ನಿನಗೆ ಜವಾಬ್ದಾರಿ ಇಲ್ಲ ಸೊ ಅದಕ್ಕೆ ಮಿಸ್ ಆಯಿತು ಅವ್ರನ್ನ ಬೈ ಬೇರೆಯವ್ರನ್ನ ಬೈದೇನು ಪ್ರಯೋಜನ ಅಂತ ನನಗೆ ಬೈತಾ ಇದ್ರು ಸೊ ಅದೊಂದು ಸ್ಯಾಡ್ ಡೇ ಅಂತಲೇ ಹೇಳ್ಬೋದು ಬೇಜಾರಾಯ್ತು ನೆಕ್ಸ್ಟ್ ಬಂದು ಸೊ ನೆಕ್ಸ್ಟ್ ಬಂದು ನನ್ನ ಅವಳದ ಸರ ಸೊ ಈ ತರ ಇದೆ ಅವಳದ ಸರ ಇದಕ್ಕೆ ಕನಕಮಾಲಾ ಅಂತ ಹೇಳ್ತಾರೆ ಸೊ ತುಂಬಾ ಲಾಂಗಲ್ಲಿ ಮಾಡಿಸಿದೀನಿ ಇದು ಸ್ಯಾರಿಗೆಲ್ಲ ಚೆನ್ನಾಗಿರುತ್ತೆ ಅಂತ ಲಾಂಗ್ ಇಟ್ಟಿದ್ ಇಡ್ಸಿದೀನಿ ಆಮೇಲೆ ಪೆಂಡೆಂಟ್ ಬಂದು ಸಿಂಪಲ್ ಆಗಿದೆ ಇಲ್ಲಿ ಕೆಳಗಡೆ ಅವಳದ್ದೇನೆ ಒಂದು ಸಿಂಗಲ್ ಸಿಂಗಲ್ ಬೀಟ್ಸ್ ನ ಕೊಡ್ಸಿದೀನಿ ಸೊ ಈ ತರ ಇದೆ ಇದು ಹಿಂದೆ ಬ್ಯಾಕ್ ಸೈಡಲ್ಲಿ ಬಂದು ಆಕ್ಚುಲಿ ನಾನ್ ಇದು ಬ್ಯಾಕ್ ಸೈಡ್ ಈ ತರ ಇದೆ ಆಕ್ಚುಲಿ ನಾನು ಬ್ಯಾಕ್ ಸೈಡಲ್ಲಿ ಅವರಿಗೆ ರಿಂಗ್ ರಿಂಗ್ ಟೈಪ್ ಕೊಂಡಿನ ಕೊಡಿ ಅಂತ ಹೇಳಿದೆ ಆಚಾರಿ ಸೊ ಈ ತರ ಮಾಡಿಟ್ಬಿಟ್ಟಿದ್ರು ಮೇಡಮ್ ಇದು ಗಟ್ಟಿ ಇರುತ್ತೆ ಸೊ ಎಷ್ಟು ವರ್ಷ ಆದ್ರೂ ಕಟ್ ಆಗಲ್ಲ ಇದು ತಗೊಳ್ಳಿ ನೀವು ಅಂತ ಹೇಳಿದ್ರು ಹಂಗಾಗಿ ವೇಟ್ ಜಾಸ್ತಿ ಆಯ್ತು ಈ ತರ ಇದೆ ಹನ್ನೆರಡು ಅವಳ ಬಂದಿದೆ ಆ ಕಡೆ ಈ ಕಡೆ ಎರಡೂ ಸೈಡು ಅವಳ ಸೆಂಟ್ರಲ್ಲಿ ತರ ಸಿಂಗಲ್ ಚಿನ್ನದ್ದೇನೆ ಗುಂಡು ಮಧ್ಯದಲ್ಲಿ ಈ ತರ ಬೀಟ್ಸ್ ತರ ಚೆನ್ನಾಗಿದೆ ಇದು ಸೊ ನನಗೆ ತುಂಬಾ ಇಷ್ಟ ಇದು ಸ್ಯಾರಿಗೆಲ್ಲ ನಾನು ಸ್ಯಾರಿ ಹಾಕೊಂಡಾಗ ತುಂಬಾ ಇದನ್ನೇ ಇಷ್ಟಪಟ್ಟು ಹಾಕೋತೀನಿ ಮತ್ತೆ ತುಂಬಾ ಲೆಂತ್ ಮಾಡಿಸಿದೀನಿ ತುಂಬಾ ಉದ್ದ ಇದೆ ಸ್ಯಾರಿಗೆಲ್ಲ ಉದ್ದ ಇದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಸೊ ಈ ತರ ಇದೆ ನನ್ನ ಅವಳದ ಚೈನ್ ಇದು ಸೊ ಇದನ್ನೇ ನನ್ನ ಫಂಕ್ಷನ್ ದಿನ ಹಾಕೊಂಡಿದ್ದು ಸೊ ಇದು ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಹಾ ಸೊ ಈ ತರ ಇದೆ ಸೊ ಇಷ್ಟು ಬ್ಯಾಂಗಲ್ಲು ಇಯರಿಂಗು ಮತ್ತು ಸರ ಇಷ್ಟನ್ನು ನಾನು ತೋರಿಸ್ದೆ ಇದು ನಾನು ಫಂಕ್ಷನ್ ದಿನ ಹಾಕ್ಕೊಂಡಿದ್ದು ಸೊ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ ಅಲ್ಲಿ ತನಕ ನಮಸ್ಕಾರ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್